ವಿದ್ಯಾ ಯೋಜನೆಗೆ ಸರ್ಕಾರದ ಚಿಂತನೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಜನರ ಜೀವನ ಶೈಲಿ ಬದಲಾವಣೆಯಾಗಿರುವುದರಿಂದ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿರುವುದನ್ನು ಗಮನಿಸಿ ರೋಗ ಬರುವುದಕ್ಕೂ ಮುನ್ನವೇ ಅದನ್ನು ತಡೆಯಲು ಮನೆ ಮನೆಗೆ ತೆರಳಿ ಜನರ ಆರೋಗ್ಯ ತಪಾಸಣೆಗೆ ಸರ್ಕಾರ ಮುಂದಾಗಲಿದೆ ಎಂದು ರಾಜ್ಯದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬುಧವಾರ ನಗರದ ಗುರುನಾನಕ ಆಸ್ಪತ್ರೆಯಲ್ಲಿ ನೂತನ ಶಸ್ತ್ರಚಿಕಿತ್ಸೆ ಕೋಣೆ ಕ್ರಿಟಿಕಲ್ ಕೇರ್ ಯೂನಿಟ್ ಲ್ಯಾಬ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಈಗಾಗಲೇ ಸರ್ಕಾರ 5 ಗ್ಯಾರಂಟಿಗಳನ್ನು ಜನರಿಗೆ ನೀಡಿದೆ ಇದಾದ ನಂತರ ಗೃಹ ಆರೋಗ್ಯ ಕೊರೋನಾ ಇದಕ್ಕಾಗಿ ನಾವೇ ಜನರ ಬಳಿಗೆ ಹೋಗಿ ಅವರನ್ನ ಯಾವುದೇ ರೋಗ ಇರುವ ಬಗ್ಗೆ ತಪಾಸಣೆ ಮಾಡಲು ಸುಮಾರು 90 ಮೊಬೈಲ್ ಯೂನಿಟ್ ಗಳನ್ನು ಬಳಸಲಾಗುವುದು ಪ್ರತಿ ಜಿಲ್ಲೆಗೆ 2 ರಂತೆ ಮೊಬೈಲ್ ಯೂನಿಟ್ ಗಳು ಕಾರ್ಯವನ್ನು ನಿರ್ವಹಿಸಲಿದೆ ಈ ಹಿಂದೆ ಇದರ ಸೇವೆ ಇತ್ತು ಆದರೆ ಕಳೆದ 3-4 ವರ್ಷಗಳಿಂದ ಎಲ್ಲವೂ ಮುಚ್ಚಿ ಹೋಗಿದೆ ಅಂತ ಹೇಳಿದ್ದಾರೆ ರಾಜ್ಯದ 219 ಕಡೆ ಹೊಸ ಡಯಾಲಿಸಿಸ್ ಕೇಂದ್ರಗಳನ್ನು ಆರಂಭಿಸಿ ಉತ್ತಮ ಡಯಾಲಿಸಿಸ್ ಸೇವೆಯನ್ನು ಕೊಡಲಾಗುವುದು ಇದಕ್ಕೆ ಬರುವ 3 ತಿಂಗಳ ಒಳಗಾಗಿ ಆರಂಭಿಸಲಾಗುವುದು ಇದರಿಂದ ಡಯಾಲಿಸಿಸ್ ಗಾಗಿ ಬಡ ರೋಗಿಗಳು ಪರದಾಡುವುದನ್ನು ತಪ್ಪಿಸಬಹುದು ಎಂದು ಹೇಳಿದರು ರಾಜ್ಯದಲ್ಲಿರುವ 108 ರ ಒಪ್ಪಂದ ಮುಗಿದಿದೆ ಇದು ಅವ್ಯವಸ್ಥೆಯ ಗೂಡಾಗಿದೆ ಮುಂಬರುವ 2 ತಿಂಗಳಲ್ಲಿ ಆಧುನಿಕ ಆಂಬುಲೆನ್ಸ್ ಸೇವೆ ಸಿಗುವಂತಾಗಲಿ ಎಂಬ ಉದ್ದೇಶದಿಂದ ಅದನ್ನ ಉತ್ತಮಪಡಿಸಲು ಮತ್ತೊಮ್ಮೆ ಟೆಂಡರ್ ಕರೆಯಲಾಗುವುದು ಎಂದು ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ